ಎಲ್ಲರೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ KSET 2021 ಓಡಿ ಮತ್ತು ಪಿಇಟಿ ಕ್ವೆಶ್ಚನ್ಸ್ ನ ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಲಿನಿಯಾಲಜಿ ಮತ್ತು ಕಾಂಪ್ಲೆಕ್ಸ್ ಅನಾಲಿಸಿಸ್ ಡಿಸ್ಕಸ್ ಮಾಡಿದ್ದೀನಿ. ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ. ಸೊ ಒಟ್ಟು ನಿಮಗೆ ಓಡಿ ಮತ್ತು ಪಿಇಟಿ ಎರಡು ಟಾಪಿಕ್ ಅಲ್ಲೂ ನಿಮಗೆ ಟೋಟಲ್ ನಂಬರ್ ಆಫ್ ಕ್ವೆಶನ್ಸ್ ಎಷ್ಟು ಕೇಳಿದ್ದಾರೆ ಸರ್ ಅಂದರೆ 10 ಕ್ವೆಶನ್ಸ್ ಕೇಳಿದ್ದಾರೆ. ಯೂಶ್ವಲಾಗಿ 4 ಕ್ವೆಶನ್ಸ್ ಕೇಳೋರು ಮ್ಯಾಕ್ಸಿಮಮ್ ಅಂತಂದ್ರೆ, ಬಟ್ ಈ ಸರಿ ತುಂಬಾ ಜಾಸ್ತಿ ಕೇಳಿದ್ದಾರೆ, 10 ಕ್ವೆಶನ್ಸ್ ಕೇಳಿದ್ದಾರೆ. ಬಟ್ ತುಂಬಾ ಸಿಂಪಲ್ ಆಗಿದ್ದಾವೆ ಕೆಲವೊಂದೆಲ್ಲ, ಪಿಇಟಿ ಅಂತ ತುಂಬಾ ಸಿಂಪಲ್ ಆಗಿ ಕೇಳಿದ್ದಾರೆ. ಸೊ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಫಸ್ಟ್ ಕ್ವೆಶನ್ ನೋಡಿ, ದಿ ಸಿಂಗುಲರ್ ಸೊಲ್ಯೂಷನ್ ಫಾರ್ ಸಿಂಗುಲರ್ ಸೊಲ್ಯೂಷನ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು ಡಿವೈ ಬೈ ಡಿ ಎಕ್ಸ್ ಹೋಲ್ ಸ್ಕ್ವಯರ್ ಮೈನಸ್ ಡಿವೈ ಬೈ ಡಿ ಎಕ್ಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ಟೂ ಎಕ್ಸ್ ವೈ ಇಂಟು ಡಿವೈ ಬೈ ಡಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಜೀರೋ ಈಸ್ ಅಂತ ಕೇಳಿದ್ದಾರೆ. ಅಂದ್ರೆ ಸಿಂಗುಲರ್ ಸೊಲ್ಯೂಷನ್ ನಾವು ವಿ ನೀಡ್ ಟು ಫೈಂಡ್ ಸಿಂಗುಲರ್ ಸೊಲ್ಯೂಷನ್ ಫಾರ್ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್. ಅದಕ್ಕೆ ನಾನು ಇದನ್ನು ಎರಡು ವೇ ಕೂಡ ಡಿಸ್ಕಸ್ ಮಾಡಬಹುದು, ಪಿ ಡಿಸ್ಕ್ರಿಮಿನೆಂಟ್ ಅಥವಾ ಸಿ ಡಿಸ್ಕ್ರಿಮಿನೆಂಟ್ ಯೂಸ್ ಮಾಡ್ಕೊಂಡು ಮಾಡಬಹುದು. ಬಟ್ ನಾನಿಲ್ಲಿ ಸಿ ಡಿಸ್ಕ್ರಿಮಿನೆಂಟ್ ನ ಯೂಸ್ ಮಾಡಿ ಸಾಲ್ವ್ ಮಾಡ್ತೇನೆ. ಸೊ ಆ ಪ್ರೊಸೀಜರ್ ಹೇಗೆ ಹೇಳುತ್ತೆ, ಏನ್ ಹೇಳುತ್ತೆ ಅಂತಂದ್ರೆ, ಡಿವೈ ಬೈ ಡಿ ಎಕ್ಸ್ ನ ಒಂದು ವೇರಿಯಬಲ್ ಪಿ ಅಂತೇಳಿ ತಗೊಂಡು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಪಿ ಅಂತ ತಗೊಂಡ್ರೆ ನನಗೆ ಕೊಟ್ಟಿರೋ ಈಕ್ವೇಶನ್ ಏನ ಚೇಂಜ್ ಆಗುತ್ತೆ ಅಂತಂದ್ರೆ, ಎಕ್ಸ್ ಸ್ಕ್ವಯರ್ ಇಂಟು ಪಿ ಸ್ಕ್ವಯರ್ ಮೈನಸ್ ಪಿ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಮೈನಸ್ ಟೂ ಎಕ್ಸ್ ವೈ ಪಿ ಮೈನಸ್ ಫೈವ್ ಇಸ್ ಈಕ್ವಲ್ ಟು ಜೀರೋ ಆಗುತ್ತೆ. ರೀಪ್ಲೇಸಿಂಗ್ ಬೈ ಸಿ, ಸಿ ಅಂದ್ರೆ ಆರ್ಬಿಟರಿ ಕಾನ್ಸ್ಟೆಂಟ್, ಅಲ್ಲಿ ಪಿ ಅಂದ್ರೆ ಪ್ಯಾರಾಮೀಟರ್ ಅಂತ ಕರಿತೀವಿ ಅದನ್ನ. ಸೊ ರೀಪ್ಲೇಸ್ ಪಿ ಬೈ ಸಿ ಅಂತ ಮಾಡಿ ಅದನ್ನ ಸಿ ಡಿಸ್ಕ್ರಿಮಿನೆಂಟ್ ನ ಯೂಸ್ ಮಾಡಿದ್ರೆ, ಸಿ ಡಿಸ್ಕ್ರಿಮಿನೆಂಟ್ ಇಸ್ ಸಮಥಿಂಗ್ ಬಟ್ ಡಿಸ್ಕ್ರಿಮಿನೆಂಟ್ ಏನು ಡೆಲ್ಟಾ ವ್ಯಾಲ್ಯೂ ಏನಾಗಿರುತ್ತೆ, ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ವಿಚ್ ಇಸ್ ಈಕ್ವಲ್ ಟು ಜೀರೋ. ಅದನ್ನ ಸಿಂಪ್ಲಿಫೈ ಮಾಡಿದ್ರೆ ಐ ಗೋಯಿಂಗ್ ಟು ಗೆಟ್ ಆಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೈವ್ ಇಂಟು ಒನ್ ಮೈನಸ್ ಎಕ್ಸ್ ಸ್ಕ್ವೇರ್. ಅದು ಕರೆಕ್ಟ್ ಆಗಿ ಕಾಣಿಸ್ತಿಲ್ಲ, ಬಟ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಫೈವ್ ಇಂಟು ಒನ್ ಮೈನಸ್ ಎಕ್ಸ್ ಸ್ಕ್ವೇರ್ ವಿಲ್ ಬಿ ದಿ ಸಿಂಗುಲರ್ ಸೊಲ್ಯೂಷನ್ ಫಾರ್ ದಿ ಗಿವನ್ ಡಿಫರೆನ್ಷಿಯಲ್ ಈಕ್ವೇಶನ್. ಅಂದ್ರೆ ಆಪ್ಷನ್ ಸಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ತುಂಬಾ ಸಿಂಪಲ್ ಆಗಿದೆ, ಜಸ್ಟ್ ಸಿ ಡಿಸ್ಕ್ರಿಮಿನೆಂಟ್ ನಾವು ಫೈಂಡ್ ಔಟ್ ಮಾಡಿಬಿಟ್ರೆ ಸಾಕಾಗುತ್ತೆ. ನೆಕ್ಸ್ಟ್, ಇಫ್ ವೈ ಎನ್ ಆಫ್ ಇಸ್ ಎನ್ ಐಗನ್ ಫಂಕ್ಷನ್ ಆಫ್ ವೈ ಡಬಲ್ ಡ್ಯಾಶ್ ಪ್ಲಸ್ ಲ್ಯಾಂಡಾ ಇಂಟು ವೈ ಇಸ್ ಈಕ್ವಲ್ ಟು ಜೀರೋ ವಿತ್ ಇನಿಷಿಯಲ್ ಕಂಡೀಷನ್ ಏನ್ ಕೊಟ್ಟಿದ್ದಾರೆ, ವೈ ಆಫ್ ಜೀರೋ ಇಸ್ ಈಕ್ವಲ್ ಟು ವೈ ಡ್ಯಾಶ್ ಆಫ್ ಪೈ ಇಸ್ ಈಕ್ವಲ್ ಟು ಜೀರೋ ಕರೆಸ್ಪಾಂಡಿಂಗ್ ಟು ಐಗನ್ ವ್ಯಾಲ್ಯೂ ಲ್ಯಾಂಡಾ ಎನ್ ವೇರ್ ಎನ್ ಬಿಲಾಂಗ್ಸ್ ಟು ಇಂಟೀಜರ್ ದೆನ್ ಅಂತೇಳಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ. ಸೊ ಇದು ತುಂಬಾ ಸಿಂಪಲ್ ಇದೆ. ಯೂಶಲ್ ಅದನ್ನು ಗ್ರೀನ್ ಸ್ಟಿಯ ಫಂಕ್ಷನ್ ಅಲ್ಲಿ ಕೂಡ ಈ ರೀತಿಯಾದ ಯೂಸ್ ಮಾಡ್ತೀವಿ. ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಲ್ಯಾಂಡಾ ಇಂಟು ವೈ ಇಸ್ ಈಕ್ವಲ್ ಟು ಜೀರೋ ಇದೆ, ದಿ ಆಕ್ಸಿಲರಿ ಈಕ್ವೇಷನ್ ವಿಲ್ ಬಿಕಮ್ಸ್ ಲ್ಯಾಮ್ ಸ್ಕ್ವೇರ್ ಪ್ಲಸ್ ಲ್ಯಾಂಡಾ ಇಸ್ ಈಕ್ವಲ್ ಟು ಜೀರೋ. ಸೊ ಎಮ್ ವ್ಯಾಲ್ಯೂನ ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ರೂಟ್ ಲ್ಯಾಂಡಾ ಇಂಟು ಐ. ಸೊ ರೂಟ್ಸ್ ಆಫ್ ಐಗನ್ ವ್ಯಾಲ್ಯೂ ಏನಾಗಿದೆ, ಕಾಂಪ್ಲೆಕ್ಸ್ ನಂಬರ್ ಆಗಿರೋದ್ರಿಂದ ದಿ ಕಾಂಪ್ಲಿಮೆಂಟರಿ ಫಂಕ್ಷನ್ ಸಿ ಎಫ್ ಇಸ್ ಈಕ್ವಲ್ ಟು ಸಿ ಒನ್ ಇಂಟು ಕಾಸ್ ಆಫ್ ರೂಟ್ ಲ್ಯಾಂಡಾ ಇಂಟು ಎಕ್ಸ್ ಪ್ಲಸ್ ಸಿ ಟು ಇಂಟು ಸೈನ್ ಆಫ್ ರೂಟ್ ಲ್ಯಾಂಡಾ ಇಂಟು ಎಕ್ಸ್ ಆಗುತ್ತೆ. ಇಲ್ಲಿ ಪಿ ಐ ಜೀರೋ ಆಗಿರೋದ್ರಿಂದ ಸಿ ಎಫ್ ವಿಲ್ ಬಿಕಮ್ ಸಿ ಸೊಲ್ಯೂಷನ್ ಫಾರ್ ದಿ ಡಿಫರೆನ್ಷಿಯಲ್ ಈಕ್ವೇಶನ್. ಸೊ ವೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಒನ್ ಇಂಟು ಕಾಸ್ ಲ್ಯಾಂಡಾ ಎಕ್ಸ್ ಪ್ಲಸ್ ರೂಟ್ ಲ್ಯಾಂಡಾ ಇಂಟು ಎಕ್ಸ್ ಪ್ಲಸ್ ಸಿ ಟು ಇಂಟು ಸೈನ್ ರೂಟ್ ಲ್ಯಾಂಡಾ ಇಂಟು ಎಕ್ಸ್ ಆಗುತ್ತೆ. ಸೊ ವೈ ಡ್ಯಾಶ್ ಕೂಡ ಕ್ಯಾಲ್ಕುಲೇಟ್ ಮಾಡ್ಕೊಳ್ತೀನಿ, ಯಾಕಂದ್ರೆ ಇನಿಷಿಯಲ್ ಕಂಡೀಷನ್ ಸಬ್ಸ್ಟಿಟ್ಯೂಟ್ ಮಾಡಬೇಕಿರೋದ್ರಿಂದ ವೈ ಡ್ಯಾಶ್ ಕ್ಯಾಲ್ಕುಲೇಟ್ ಮಾಡ್ಕೊಡ್ತೀನಿ. ವೈ ಡ್ಯಾಶ್ ಆದ್ಮೇಲೆ ಫಸ್ಟ್ ಇನಿಷಿಯಲ್ ಕಂಡೀಷನ್ ಅಲ್ಲ, ಇದು ಬೌಂಡರಿ ಕಂಡೀಷನ್. ಯಾಕಂದ್ರೆ ಜೀರೋ ಒಂದೇ ಪಾಯಿಂಟ್ ಅಲ್ಲಿ ನಾವೇನಾದರೂ ಫೈಂಡ್ ಔಟ್ ಮಾಡಿದ್ರೆ ಅದನ್ನ ಇನಿಷಿಯಲ್ ಕಂಡೀಷನ್ ಅಂತ ಕರಿತೀವಿ. ಇಲ್ಲಿ ಟೂ ಡಿಫರೆಂಟ್ ಪಾಯಿಂಟ್ ಅಲ್ಲಿ ನಾವು ವೈ ಆಫ್ ಎಕ್ಸ್ ಮತ್ತು ವೈ ಡ್ಯಾಶ್ ಆಫ್ ಎಕ್ಸ್ ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಿರೋದ್ರಿಂದ ಇದು ಬೌಂಡರಿ ಕಂಡೀಷನ್ಸ್ ಅಂತ ಕರಿತೀವಿ. ಸಾರಿ, ಇನಿಷಿಯಲ್ ಕಂಡೀಷನ್ಸ್ ಅಲ್ಲ. ಫಸ್ಟ್ ಒನ್ ಆಫ್ ದಿ ಬೌಂಡರಿ ಕಂಡೀಷನ್ ಅಬ್ಸರ್ವ್ ಮಾಡಿದ್ರೆ ವೈ ಆಫ್ ಜೀರೋ ಇಸ್ ಈಕ್ವಲ್ ಟು ಜೀರೋ ಇದೆ. ಸೊ ಇದನ್ನ ನಾನು ಈ ವೈ ಆಫ್ ಎಕ್ಸ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ಗೆಟ್ ಸಿ ಒನ್ ಆಸ್ ಜೀರೋ, ಹಾಗೆ ವೈ ಡ್ಯಾಶ್ ಆಫ್ ಪೈ ಇನ್ನೊಂದು ಬೌಂಡರಿ ಕಂಡೀಷನ್ ಅನ್ನು ಅಪ್ಲೈ ಇಸ್ ಈಕ್ವಲ್ ಟು ಜೀರೋ ಮಾಡಿದ್ರೆ, ಸೊ ಇದರಲ್ಲಿ ಸಿ ಟು ಮತ್ತೆ ಈ ಎರಡು ಟರ್ನ್ ಆಗುತ್ತೆ, ಸಿ ಒನ್ ಕೂಡ ಜೀರೋ ಆಗಿರೋದ್ರಿಂದ ನಮ್ಮ ಸೊಲ್ಯೂಷನ್ ಸಿಗಲೇಬೇಕಾಗಿರೋ ಸಿ ಟು ಶುಡ್ ನಾಟ್ ಬಿ ಈಕ್ವಲ್ ಟು ಜೀರೋ. ಸೊ ಹಾಗಾಗಿ ರೂಟ್ ಲ್ಯಾಂಡಾ ಇಸ್ ಈಕ್ವಲ್ ಟು ಜೀರೋ ಆಗಬೇಕು, ಅಥವಾ ಕಾಸ್ ಆಫ್ ರೂಟ್ ಲ್ಯಾಂಡಾ ಇಂಟು ಪೈ ಇಸ್ ಈಕ್ವಲ್ ಟು ಜೀರೋ ಆಗಬೇಕು. ಬಟ್ ಸಿ ಟು ಇಸ್ ನಾಟ್ ಈಕ್ವಲ್ ಟು ಜೀರೋ, ಸಿ ಟು ಈಕ್ವಲ್ ಟು ಜೀರೋ ಆಗಿದ್ರೆ ಓಲ್ಡ್ ಟರ್ಮ್ ಈಕ್ವಲ್ ಟು ಜೀರೋ ಆಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ನಾನು ಇಲ್ಲಿ ನೆಗ್ಲೆಕ್ಟ್ ಮಾಡ್ತಿದ್ದೀನಿ, ಅಂದ್ರೆ ನಾಟ್ ಈಕ್ವಲ್ ಟು ಜೀರೋ ಅಂತ ತಗೋತಾ ಇದ್ದೀನಿ. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಲ್ಯಾಂಡಾ ಇಸ್ ಈಕ್ವಲ್ ಟು ಜೀರೋ ಆರ್ ಕಾಸ್ ಆಫ್ ರೂಟ್ ಲ್ಯಾಂಡಾ ಇಂಟು ಪೈ ಇಸ್ ಈಕ್ವಲ್ ಟು ಜೀರೋ. ಅಂದ್ರೆ ರೂಟ್ ಲ್ಯಾಂಡಾ ಇಸ್ ಈಕ್ವಲ್ ಟು ಟೂ ಮೈನಸ್ ಒನ್ ಇನ್ ಡಿವೈಡೆಡ್ ಬೈ ಟೂ ಆಗುತ್ತೆ. ಸೊ ಲ್ಯಾಂಡಾ ಇನ್ ವ್ಯಾಲ್ಯೂ ಏನಾಗುತ್ತೆ, ಹೋಲ್ ಸ್ಕ್ವೇರ್ ಆಗುತ್ತೆ. ಅಂದ್ರೆ ಟೂ ಎನ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಬೈ ಫೋರ್.
So total answer ಏನಾಗುತ್ತೆ ವೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡನ್ನು ಕೂಡ ವೈ ಆಫ್ ಎಕ್ಸ್ ಗೆ ಸೊಲ್ಯೂಷನ್ ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೈನ್ ಆಫ್ 2n ಮೈನಸ್ 1 ಡಿವೈಡೆಡ್ ಬೈ 2 ಇಂಟು ಎಕ್ಸ್ ಅಂಡ್ ಲ್ಯಾಂಬಡಾ n ಇಸ್ ಈಕ್ವಲ್ ಟು 2n ಮೈನಸ್ 1 ಬೈ 2 ಹೋಲ್ ಸ್ಕ್ವೇರ್ ಆಗುತ್ತೆ ವಿಚ್ ಇಸ್ ನಥಿಂಗ್ ಬಟ್ ಆಪ್ಷನ್ ಡಿ ವಿಲ್ ಬಿ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 44th ಕ್ವೆಶನ್ ನೋಡಿ, ದಿ ಆರ್ಥೋಗೋನಲ್ ಟೆರಿಟರೀಸ್ ಆಫ್ ದಿ ಸೆಟ್ ಆಫ್ ಪಾರ್ ಪ್ಯಾರಾಬೋಲಾಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು ಎ ಈಸ್ ಅಂತ ಕೇಳಿದ್ದಾರೆ. ಆರ್ಥೋಗೋನಲ್ ಟೆರಿಟರೀಸ್ ಅಂತಂದ್ರೆ ಇಸ್ ನಥಿಂಗ್ ಬಟ್ ದಿ ಸ್ಲೋಪ್ ಆಫ್ ಟೂ ಕರ್ವ್ ಅಂದ್ರೆ ಎಮ್ ಒನ್ ಇಂಟು ಎಮ್ ಟೂ ಶುಡ್ ಈಕ್ವಲ್ ಟು ಮೈನಸ್ ಒನ್. ಸೋ ಕೊಟ್ಟಿರೋ ಗಿವನ್ ಈಕ್ವೇಶನ್ ಅನ್ನ ಡಿಫರೆನ್ಶಿಯೇಟ್ ಮಾಡ್ತೀನಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ನನಗೆ ಅದನ್ನ ಎಮ್ ಒನ್ ಅಂತ ತಗೊಂಡಿದ್ದೀನಿ. ಎಮ್ ಒನ್ ಅಂತಂದ್ರೆ ಏನಿಲ್ಲ, ಮೈನಸ್ ವೈ ಡಿವೈಡೆಡ್ ಬೈ ಎಕ್ಸ್. ಸೊ ಆರ್ಥೋಗೋನಲ್ ಆಗಿರ್ಬೇಕು ಅಂತಂದ್ರೆ ಎಮ್ ಒನ್ ಇಂಟು ಎಮ್ ಟೂ ಶುಡ್ ಈಕ್ವಲ್ ಟು, ಅಂದ್ರೆ ಸ್ಲೋಪ್ ಆಫ್ ಫಸ್ಟ್ ಕರ್ವ್ ಸೆಕೆಂಡ್ ಕರ್ವ್ ಶುಡ್ ಈಕ್ವಲ್ ಟು ಮೈನಸ್ ಒನ್, ದೆನ್ ಆರ್ಥೋಗೋನಲ್ ಅಂತ ಹೇಳ್ತೀವಿ. ಇಂಡಿವಿಜುವಲ್ ಆಪ್ಷನ್ ಗಳನ್ನ ಚೆಕ್ ಮಾಡ್ಕೊಂತ ಬರೋದು. ಆಪ್ಷನ್ ಎಗೆ ವೈ ಡ್ಯಾಶ್ ಏನಾಗುತ್ತೆ, ವೈ ಬೈ ಎಕ್ಸ್ ಬೈ ವೈ ಆಗುತ್ತೆ, ಸಾರಿ, ವಿಚ್ ಇಸ್ ನಥಿಂಗ್ ಬಟ್ ಎಮ್ ಟೂ. ಬಿ ಆಪ್ಷನ್ ಬಿಗೆ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಒನ್ ಬೈ ಟು ವೈ. ಆಪ್ಷನ್ ಸಿಗೆ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಟೂ ಎಕ್ಸ್. ಆಪ್ಷನ್ ಡಿಗೆ ವೈ ಡ್ಯಾಶ್ ಇಸ್ ಈಕ್ವಲ್ ಟು ಮೈನಸ್ ವೈ ಬೈ ಎಕ್ಸ್ ಆಗುತ್ತೆ. ಕ್ಲಿಯರ್ಲಿ ಫಾರ್ ಆಪ್ಷನ್ ಎ ಓನ್ಲಿ ವಿ ಗೆಟ್ ದಸ್ ಲ್ಯಾಂಬ್ಡಾ, ಸಾರಿ, ಎಮ್ ಒನ್ ಇಂಟು ಎಮ್ ಟೂ ಇಸ್ ಈಕ್ವಲ್ ಟು ಮೈನಸ್ ಒನ್ ಆಗುತ್ತೆ. ಸೋ ದಿ ಆನ್ಸರ್ ವಿಲ್ ಬಿ ದಿ ಆಪ್ಷನ್ ಎ. ಸೊ ಎಮ್ ಒನ್ ಮತ್ತು ಎರಡರ ಸ್ಲೋಪಿನ ಪ್ರಾಡಕ್ಟ್ ಇಸ್ ಈಕ್ವಲ್ ಟು ಮೈನಸ್ ಒನ್ ಬರ್ತಿದೆ ಬರೀ ಆಪ್ಷನ್ ಎಗೆ. ಸೊ ಹಾಗಾಗಿ ಆಪ್ಷನ್ ಎ ಮಾತ್ರ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ಲೆಟ್ ವೈ ಸಫಿಕ್ಸ್ ಎ ಕಾಮ ಬಿ ಇಸ್ ಸೊಲ್ಯೂಷನ್ ಫಾರ್ ಎಕ್ಸ್ ಇಂಟು ವೈ ಡ್ಯಾಶ್ ಪ್ಲಸ್ ಟು ವೈ ಇಸ್ ಈಕ್ವಲ್ ಟು ಫೋರ್ ಎಕ್ಸ್ ಸ್ಕ್ವೇರ್ ವಿತ್ ದಿ ಕಂಡೀಷನ್ ವಿಚ್ ಇನಿಷಿಯಲ್ ಕಂಡೀಷನ್ ವೈ ಆಫ್ ಎ ಇಸ್ ಈಕ್ವಲ್ ಟು ಬಿ, ದೆನ್ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಟ್ರೂ ಅಂತ ಕೇಳಿದ್ದಾರೆ. ಸೊ ಈ ಆಪ್ಷನ್ ನಾನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಅದರ ಈಕ್ವೇಶನ್ ಅನ್ನು ಬರ್ಕೋತೇನೆ. ಈಕ್ವೇಶನ್ ಬರ್ಕೊಂಡು ಡಿವೈಡೆಡ್ ಬೈ ಎಕ್ಸ್ ಮಾಡಿದ್ರೆ ಇಟ್ಸ್ ನಥಿಂಗ್ ಬಟ್ ಸಿಂಪಲ್ ಫಸ್ಟ್ ಆರ್ಡರ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಗುತ್ತೆ. ಸೊ ಅದಕ್ಕೆ ಪಿ ಐ ಇನಿಷಿಯಲ್ ಇಂಟಿಗ್ರೇಟಿಂಗ್ ಫ್ಯಾಕ್ಟರ್ ಅವೆಲ್ಲ ಫೈಂಡ್ ಔಟ್ ಮಾಡಿ ನಾನು ಡೈರೆಕ್ಟ್ ಆನ್ಸರ್ ಬರೆದಿದ್ದೀನಿ. ಇಂಟಿಗ್ರಲ್ ಫ್ಯಾಕ್ಟರ್ ಅವೆಲ್ಲ ಇಂಡಿವಿಜುವಲ್ಗೆ ಸಾಲ್ವ್ ಮಾಡ್ಕೋಬೋದು ನೀನೇ. ಸೊ ವೈ ಆಫ್ ಎ ಕಾಮ ಬಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಂಟು ಬಿ ಮೈನಸ್ ಎ ಸ್ಕ್ವೇರ್ ಡಿವೈಡ್ ಬೈ ಸ್ಕ್ವೇರ್ ಆಗುತ್ತೆ. ಇನಿಷಿಯಲ್ ಕಂಡೀಷನ್ ಕೂಡ ನಾನು ಯೂಸ್ ಮಾಡಿ ಕಾನ್ಸ್ಟೆಂಟ್ ಆರ್ಬಿಟರಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಕೂಡ ಫೈಂಡ್ ಔಟ್ ಮಾಡಿ ಜನರಲ್ ಆಗಿ ಬರೋ ಲಾಸ್ ಅಲ್ಲಿ ಬರೋ ಆನ್ಸರ್ ಅನ್ನು ಬರ್ಕೊಂಡಿದ್ದೀನಿ. ನೆಕ್ಸ್ಟ್, ಅಲ್ಲಿ ಈ ಆಪ್ಷನ್ ಚೆಕ್ ಮಾಡಿದ್ರೆ ಒನ್ ಟೂ ಇದೆ, ಒನ್ ಒನ್ ಇದೆ, ಎ ಮತ್ತೆ ಬಿ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ವೈ ಒನ್ ಒನ್ ಇನ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಆಗುತ್ತೆ, ವೈ ಒನ್ ಟೂ ಇನ ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈಗ ಆಪ್ಷನ್ ಎ ಬಿ ಸಿ ಡಿ ಎ ಅದರ ಚೆಕ್ ಮಾಡ್ಕೊಂಡು ಬರೋಣ. ಆಪ್ಷನ್ ಎ ಚೆಕ್ ಮಾಡಿದ್ರೆ ಪ್ಲಸ್ ಆರ್ ಮೈನಸ್ ಅಂತಿದೆ. ಸೊ ಕ್ಲಿಯರ್ಲಿ ಪ್ಲಸ್ ಆರ್ ಮೈನಸ್ ಆಗಿರೋದ್ರಿಂದ ನಾನು ಸ್ಪ್ಲಿಟ್ ಫಂಕ್ಷನ್ ಆಗಿ ಬರ್ಕೊಂಡಿದ್ದೀನಿ. ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಕ್ಲಿಯರ್ಲಿ ಅನ್ಬೌಂಡೆಡ್ ಆಸ್ ಎಕ್ಸ್ ಟೆಂಡ್ಸ್ ಟು ಇನ್ಫಿನಿಟಿ ಝೀರೋ. ಹಾಗೆ ಒನ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಇಸ್ ಆಲ್ಸೋ ಅನ್ಬೌಂಡೆಡ್ ಆಗುತ್ತೆ. ಸೊ ಆಪ್ಷನ್ ಎ ವಿಲ್ ಬಿ ಫಾಲ್ಸ್ ಆಗುತ್ತೆ. ಆಪ್ಷನ್ ಬಿ ಅಬ್ಸರ್ವ್ ಮಾಡಿದ್ರೆ ವೈ ಒನ್ ಟೂ ಇಂಟು ವೈ ಒನ್ ಒನ್ ವಿಲ್ ಇಸ್ ಈಕ್ವಲ್ ಟು ಇದೆ. ಸೊ ಕ್ಲಿಯರ್ಲಿ ಅದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಕ್ಲಿಯರ್ಲಿ ವಿ ಗೆಟ್ ದಿ ಎಲ್ ಎಚ್ ಎಸ್ ಮತ್ತು ಆರ್ ಎಚ್ ಎಸ್ ಈಕ್ವಲ್ ಆಗುತ್ತೆ. ಸೊ ಆಪ್ಷನ್ ಬಿ ವಿಲ್ ಬಿ ಕರೆಕ್ಟ್. ಆಪ್ಷನ್ ಸಿ ಬಿ ಕರೆಕ್ಟ್ ಆಗಿರೋದ್ರಿಂದ ಆಪ್ಷನ್ ಸಿ ಕರೆಕ್ಟ್ ಆಗಲ್ಲ. ಆಪ್ಷನ್ ಡಿ ನೀವು ಆಬ್ಸರ್ವ್ ಮಾಡಿದ್ರೆ ಅದು ಕೂಡ ನಾಟ್ ಈಕ್ವಲ್ ಆಗುತ್ತೆ. ಸೊ ಕ್ಲಿಯರ್ಲಿ ಆನ್ಸರ್ ವಿಲ್ ಬಿ ದಿ ಆಪ್ಷನ್ ಬಿ. ಈಗ ಇದಿಷ್ಟು ಕ್ವಶನ್ಸ್ ಓಡಿ ಅಲ್ಲಿ ಕೇಳಿರೋದು. ಇಲ್ಲಿಂದ ಮುಂದಕ್ಕೆ ನಾನು ಪಿ ಡಿ ಅಲ್ಲಿ ಕೇಳಿರೋ ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಪಿ ಡಿ ಅಲ್ಲಿ ಫಸ್ಟ್ ಕ್ವಶನ್ ಅಂದ್ರೆ ದಿ ಕಂಪ್ಲೀಟ್ ಇಂಟಿಗ್ರಲ್ ಆಫ್ ದಿ ಪಿ ಡಿ ಝಡ್ ಇಸ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಯು ವೈ ಪ್ಲಸ್ ಪಿ ಸ್ಕ್ವೇರ್ ಪ್ಲಸ್ ಯು ಸ್ಕ್ವೇರ್ ಅಂತ ಹೇಳ್ಬಿಟ್ಟಿದ್ದಾರೆ. ಯೂಶ್ವಲಿ ಇದು ಕೂಡ ರಿಪೀಟೆಡ್ ಕ್ವಶನ್ ಇದು, ಒಂದು ಪ್ರೀವಿಯಸ್ ಕೆ ಎಸ್ ಎಕ್ಸಾಂಪಲ್ ಅಲ್ಲಿ ಕೇಳಿದ್ದಾರೆ. ಅಗೇನ್ ಜಿ ಕೆ ರಂಗನಾಥ ಬುಕ್ಕಲ್ಲಿ ಇದು ವರ್ಕೌಟ್ ಎಕ್ಸಾಂಪಲ್ ಅಲ್ಲಿ ಇದೆ ಕ್ವಶನ್. ಓಕೆ, ನೀವು ಅಬ್ಸರ್ವ್ ಮಾಡಿದ್ರೆ ಡೈರೆಕ್ಟ್ ಅದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲೇ ಇದೆ. ಝಡ್ ಇಸ್ ಈಕ್ವಲ್ ಟು ಪಿ ಎಕ್ಸ್ ಪ್ಲಸ್ ಕ್ಯೂ ವೈ ಜಿ ಪ್ಲಸ್ ಎಫ್ ಆಫ್ ಪಿ ಕಮ ಕ್ಯೂ ಫಾರ್ಮ್ ಅಲ್ಲಿ ಇದೆ. ಸೊ ಅದಕ್ಕೆ ಪರ್ಟಿಕ್ಯುಲರ್ ಇಂಟಿಗ್ರಲ್ ಫೈಂಡ್ ಔಟ್ ಮಾಡಬೇಕು ಅಂತಂದ್ರೆ ಅಥವಾ ಕಂಪ್ಲೀಟ್ ಇಂಟಿಗ್ರಲ್ ಫೈಂಡ್ ಔಟ್ ಮಾಡಬೇಕಂದ್ರೆ ವಿ ನೀಡ್ ಟು ರಿಪ್ಲೇಸ್ ಪಿ ಬೈ ಎ ಅಂಡ್ ಕ್ಯೂ ಬೈ ಬಿ. ರಿಪ್ಲೇಸ್ ಮಾಡಿದ್ರೆ ಆಪ್ಷನ್ ಡಿ ಸಿಂಪ್ಲಿಫೈ ಆನ್ಸರ್ ಈಸಿಯಾಗಿ ಬರುತ್ತೆ. 48th ಕ್ವಶನ್ ನೋಡಿ, ಜನರಲ್ ಸೊಲ್ಯೂಷನ್ ಫಾರ್ ದಿ ಪಿ ಡಿ ಅಂತೇಳಿ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಈಗ ನಾವೇನು ಫೈಂಡ್ ಔಟ್ ಮಾಡಬೇಕು, ಜನರಲ್ ಸೊಲ್ಯೂಷನ್ ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ದಿ ಆಕ್ಸಿಲರಿ ಈಕ್ವೇಶನ್ ಯಾವ ಫಾರ್ಮ್ ಅಲ್ಲಿ ಬರುತ್ತೆ ಅದು ಅಂತಂದ್ರೆ ಪಿ ಇಂಟು ಪಿ ಪ್ಲಸ್ ಯು ಇಂಟು ಕ್ಯೂ ಇಸ್ ಈಕ್ವಲ್ ಟು ಆರ್ ಫಾರ್ಮ್ ಅಲ್ಲಿ ಇದೆ. ದೆನ್ ಆಕ್ಸಿಲರಿ ಈಕ್ವೇಶನ್ ಇಸ್ ಗಿವನ್ ಬೈ
dx play dx divided by z p is equal to dy divided by q is equal to dz divided by r agutte so adella substitute mai maadkondre dz divided by y into x is equal to dz y is divided by 2xy minus y square is equal to dz divided by 2x into z agutte ika I need to take any two combinations of this equation yada eld combination anta kondu nanu separate agi idu solve maadkobeku so first condition from first eld equality ne equal maadkondidini dx divided by y into x is equal to dy divided by 2xy minus y square and simplify maadidre xy is equal to x square minus c square varuthe adu innond combination thond nan simplify maadkondidini adu ಏನಾಗುತ್ತೆ xy divided by z is equal to c2 ಬರುತ್ತೆ ಅದನ್ನ ರೆಸಿಪ್ರೋಕಲ್ ತಗೊಂಡ್ರೆ 1 by c2 ಅಂದ್ರೆ ಅಗೇನ್ ಒಂದು ಕಾನ್ಸ್ಟಂಟ್ ಆಗುತ್ತೆ ಸೋ ಅದನ್ನ ಹಾಗೆ c2 ಅಂತ ರಿಟೇನ್ ಮಾಡ್ಕೊಂಡಿದ್ದೀನಿ z divided by xy ಆಗುತ್ತೆ ಸೋ ಸೊಲ್ಯೂಷನ್ ಫಾರ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಅಥವಾ PDE ಆ ಫಾರ್ಮುಲಾ ಇರುತ್ತೆ c2 is equal to phi of x ಅಥವಾ phi of f of c1 c2 is equal to 0 is also a solution ಇದು ಜನರಲ್ ಫಾರ್ಮ್ ಆಗಿ ಡಿಫರೆಂಟ್ ಟೈಪ್ ಆಗಿ ಕೂಡ ಅದನ್ನು ಬರೆಯಬಹುದು ಸೋ ಹಾಗಾಗಿ ನಾನು ಇದನ್ನ c2 is equal to phi of c1 ಇದು ಸೊಲ್ಯೂಷನ್ ಅಂತ ತಗೊಂಡಿದ್ದೀನಿ ಆ ಎರಡು ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿದ್ರೆ ಆಪ್ಷನ್ ಎ ವಿಲ್ ಬಿ ದಿ ಕರೆಕ್ಟ್ ನೆಕ್ಸ್ಟ್ 49th ಕ್ವೆಶ್ಚನ್ ದಿ ಪಿ ಪಾರ್ಷಿಯಲ್ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ ವಿಚ್ ಆಫ್ ದಿ ಫೈ ಐಟಮ್ ಅಂತ ಕೇಳಿದ್ದಾರೆ ಸೋ ನಾನು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಲ್ಲಿ ಹೇಳುವಾಗ ಕೂಡ ನಾನು ಇದನ್ನ ಹೇಳಿದೆ ಇದರಲ್ಲಿ ಒಂದು ಕ್ವೆಶ್ಚನ್ ಯೂಶುವಲ್ ಆಗಿ ಇದೆ ಇರುತ್ತೆ ಅಂತ ಹೇಳಿ ಸೊ ಎಲಿಪ್ಟಿಕ್ ಪ್ಯಾರಾಬೋಲಿಕ್ ಹೈಪೋಬೋಲಿಕ್ ಯಾವಾಗ ಯಾವಾಗ ಆಗುತ್ತೆ ಅಂತ ಹೇಳಿ ನೆನಪಿತ್ತು ಅಂತ ಆರಾಮಾಗಿ ಸಾಲ್ವ್ ಮಾಡ್ಬೋದು ಹಾಗೆ ನೆನಪಿಟ್ಕೊಳ್ಳೋದು ಕೂಡ ನಾನು ಈಸಿಯಾಗಿ ನನಗೆ ಹೆಲ್ಪ್ ಆಗಿತ್ತು ಅಂತ ಹೇಳಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ್ದೆ ಓಕೆ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ ನಾನು ಡಿಸ್ಕಷನ್ ಮಾಡಿದ್ದು ಓಕೆ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡ್ತೀನಿ ಡೈರೆಕ್ಟ್ ಆಗಿ ಏನಾಗುತ್ತೆ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಇಂಟು ಒನ್ ಮೈನಸ್ ಕಾಸ್ ಎಕ್ಸ್ ಆಗುತ್ತೆ ನಮ್ಗೆ ರೀಕಾಲ್ ಮಾಡ್ಕೊಳ್ಳುವ ಡಿಸ್ಕ್ರಿಮಿನೆಂಟ್ ಅಂದ್ರೆ ಡೆಲ್ಟಾ ವ್ಯಾಲ್ಯೂ ಗ್ರೇಟರ್ ಅಂತ ಹೇಳಿದ್ರೆ ಗ್ರೇಟರ್ ದನ್ ಅಂತ ಇರೋದ್ರಿಂದ ಹೈ ವ್ಯಾಲ್ಯೂ ಹೈ ಇಸ್ ಸಮಥಿಂಗ್ ಬಟ್ ಹೈಪರ್ಬೋಲಿಕ್ ಸೊ ನೆನ್ಪಿಟ್ಕೊಳ್ಳಕ್ಕೆ ನಾನು ಯೂಸ್ ಮಾಡಿದ್ದು ಡೆಲ್ಟಾ ಇಸ್ ಲೆಸ್ ದನ್ ಝೀರೋ ಇದ್ದಾಗ ಯೂಶಲಿ ಎಕ್ಸ್ಪೋನೆನ್ಶಿಯಲ್ ನಂಬರ್ ಅನ್ನ ಸಾರಿ ಯೂಶಲಿ ಎಕ್ಸ್ಪೋನಾನ್ ಸೀಕ್ವೆನ್ಸ್ ನಾವು ಎಕ್ಸ್ಪೋನಾನ್ ಗ್ರೇಟರ್ ದನ್ ಝೀರೋ ಅಂತ ತಗೋತೀವಿ ಯೂಶಲಿ ಎಕ್ಸ್ಪೋನಾನ್ ಅಂದ್ರೆ ಲೆಸ್ ಸ್ಮಾಲ್ ವ್ಯಾಲ್ಯೂ ಅಂತೇಳಿ ಸೊ ಅದನ್ನ ಇ ಇಂದ ನೋಟ್ ಮಾಡ್ತೀವಿ ಸ್ಮಾಲ್ ವ್ಯಾಲ್ಯೂ ಅಂತ ಇರೋದ್ರಿಂದ ನಾನು ಲೆಸ್ ದನ್ ಅಂತ ನೆನ್ಪಿಟ್ಕೋಬೇಕು ಸೊ ದಟ್ ಡಿಸ್ಕ್ರಿಮಿನೆಂಟ್ ಅಂದ್ರೆ ಡೆಲ್ಟಾ ಇಸ್ ಲೆಸ್ ದನ್ ಝೀರೋ ಎಲಿಪ್ಟಿಕ್ ಅಂಡ್ ವ್ಯಾಲ್ಯೂ ಕೇಸ್ ಆಗಲಿಲ್ಲ ಅಂದ್ರೆ ಈಕ್ವಲ್ ಟು ಝೀರೋ ಈಕ್ವಲ್ ಟು ಝೀರೋ ಇದ್ರೆ ಪ್ಯಾರಾಬೋಲಿಕ್ ಸೊ ಕ್ಲಿಯರ್ಲಿ ಇಫ್ ಝೆಡ್ ಇಸ್ ಈಕ್ವಲ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ದೆನ್ ಡೆಲ್ಟಾ ಇಸ್ ಈಕ್ವಲ್ ಟು ಝೀರೋ ಆಗುತ್ತೆ ಸೊ ಈಗ ಈ ಇಕ್ವೇಶನ್ ಗೆ ನೀವು ಎಕ್ಸ್ ಈಕ್ವಲ್ ಟು ಝೀರೋ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಝೀರೋ ಸ್ಕ್ವೇರ್ ಅಂದ್ರೆ ಝೀರೋ ಮೈನಸ್ ಟೂ ಇಂಟು ಒನ್ ಮೈನಸ್ ಕಾಸ್ ಝೀರೋ ಒನ್ ಒನ್ ಇಂಟು ಒನ್ ಝೀರೋ ಆಗುತ್ತೆ ಝೀರೋ ಮೈನಸ್ ಝೀರೋ ಇಸ್ ಕ್ಲಿಯರ್ಲಿ ಝೀರೋ ಸೊ ಏನಾಗುತ್ತೆ ಪ್ಯಾರಾಬೋಲಿಕ್ ಆಗುತ್ತೆ ಆಪ್ಷನ್ ಬಿ ಏನ್ ಕೊಟ್ಟಿದ್ದಾರೆ ಪ್ಯಾರಾಬೋಲಿಕ್ ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಝೀರೋ ಅಂತಿದೆ ಎಕ್ಸ್ ನಾಟ್ ಈಕ್ವಲ್ ಟು ಝೀರೋ ಇದ್ದಾಗ ಪ್ಯಾರಾಬೋಲಿಕ್ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಎಕ್ಸ್ ಈಕ್ವಲ್ ಟು ಝೀರೋ ಇದ್ದಾಗ ಪ್ಯಾರಾಬೋಲಿಕ್ ಆಗ್ತಿದೆ ಸೊ ಆಪ್ಷನ್ ಬಿ ಕರೆಕ್ಟ್ ಆಗಲ್ಲ ನೆಕ್ಸ್ಟ್ ಆಪ್ಷನ್ ಎ ಬನ್ನಿ ಸೊ ಎ ಎಕ್ಸ್ ಇಸ್ ಗ್ರೇಟರ್ ದನ್ ಝೀರೋ ಎಕ್ಸ್ ಸ್ಕ್ವೇರ್ ಇಸ್ ಆಲ್ಸೋ ಗ್ರೇಟರ್ ದನ್ ಝೀರೋ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದನ್ ಝೀರೋ ಇದೆ ಅಂಡ್ ಒನ್ ಮೈನಸ್ ಕಾಸ್ ಎಕ್ಸ್ ಕೂಡ ಗ್ರೇಟರ್ ದನ್ ಝೀರೋ ಬರುತ್ತೆ ಗ್ರೇಟರ್ ಈಕ್ವಲ್ ಟು ಝೀರೋ ಆಗುತ್ತೆ ದೆನ್ ಕ್ಲಿಯರ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಇಂಟು ಒನ್ ಮೈನಸ್ ಕಾಸ್ ಎಕ್ಸ್ ಇಸ್ ಗ್ರೇಟರ್ ದನ್ ಝೀರೋ ಯಾಕೆ ನಾನು ಇಲ್ಲಿ ಗ್ರೇಟರ್ ದನ್ ಈಕ್ವಲ್ ಟು ತಗೊಂಡಿದ್ದೀನಿ ಅಂತಂದ್ರೆ ಎಕ್ಸ್ ಗ್ರೇಟರ್ ದನ್ ಝೀರೋ ಆಗಿದೆ ಅಂತಂದ್ರೆ ಕಾಸ್ ಎಕ್ಸ್ ಇನ ವ್ಯಾಲ್ಯೂ ಕೂಡ ಗ್ರೇಟರ್ ದನ್ ಝೀರೋ ಆಗುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಗ್ರೇಟರ್ ದನ್ ಇದು ಮ್ಯಾಕ್ಸಿಮಮ್ ಕಾಸ್ ವ್ಯಾಲ್ಯೂ ಆಗ್ಬೋದು ಒನ್ ಸೊ ಒನ್ ಮೈನಸ್ ಒನ್ ಝೀರೋ ಆಗೋ ಚಾನ್ಸ್ ಇರೋದ್ರಿಂದ ಗ್ರೇಟರ್ ದನ್ ಈಕ್ವಲ್ ಟು ತಗೊಂಡಿದ್ದೀನಿ ಇಲ್ಲಿ ಗ್ರೇಟರ್ ದನ್ ಮಾತ್ರ ಯೂಸ್ ಮಾಡಿದ್ದೀನಿ ಸೊ ಆಪ್ಷನ್ ಎ ತಪ್ಪಾಗುತ್ತೆ ಆಪ್ಷನ್ ಬಿ ಆಪ್ಷನ್ ಡಿ ಅಬ್ಸರ್ವ್ ಮಾಡಿ ಇಫ್ ಎಕ್ಸ್ ಇಸ್ ಲೆಸ್ ದನ್ ಝೀರೋ ದೆನ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದನ್ ಝೀರೋ ಎಕ್ಸ್ ವ್ಯಾಲ್ಯೂ ಕಮ್ಮಿ ಇರ್ಬೋದು ಬಟ್ ಸ್ಕ್ವೇರ್ ಮಾಡಿದಾಗ ನಮಗೆ ಅದು ಗ್ರೇಟರ್ ದನ್ ಝೀರೋನೇ ಬರುತ್ತೆ ಸೊ ಸಿಮಿಲರ್ಲಿ ಒನ್ ಮೈನಸ್ ಕಾಸ್ ಎಕ್ಸ್ ಕೂಡ ಗ್ರೇಟರ್ ದನ್ ಈಕ್ವಲ್ ಟು ಝೀರೋ ಆಗುತ್ತೆ ದೇರ್ಫೋರ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಇಂಟು ಒನ್ ಮೈನಸ್ ಕಾಸ್ ಎಕ್ಸ್ ಇಸ್ ಆಲ್ಸೋ ಗ್ರೇಟರ್ ದನ್ ಝೀರೋ ಆಪ್ಷನ್ ಡಿ ಆಗಲ್ಲ ನೆಕ್ಸ್ಟ್ ಉಳಿದ ಆಪ್ಷನ್ ಸಿ ಕರೆಕ್ಟ್ ಆಗಲೇಬೇಕು ಸೊ ಹೇಗಾಗುತ್ತೆ ಅಂತಂದ್ರೆ ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಝೀರೋ ದೆನ್ ಎಕ್ಸ್ ಸ್ಕ್ವೇರ್ ಗ್ರೇಟರ್ ದನ್ ಝೀರೋ ಆಗುತ್ತೆ ಅಂಡ್ ಒನ್ ಮೈನಸ್ ಕಾಸ್ ಎಕ್ಸ್ ಕೂಡ ಗ್ರೇಟರ್ ದನ್ ಝೀರೋ ಆಗುತ್ತೆ ಯಾಕೆ ಇಲ್ಲಿ ಗ್ರೇಟರ್ ನಾಟ್ ಈಕ್ವಲ್ ಟು ಝೀರೋ ಇರೋದ್ರಿಂದ ಇದು ನಾನು ಗ್ರೇಟರ್ ದನ್ ಝೀರೋ ಅಂತ ತಗೊಂಡಿದ್ದೀನಿ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಇಂಟು ಒನ್ ಮೈನಸ್ ಕಾಸ್ ಎಕ್ಸ್ ಇಸ್ ಗ್ರೇಟರ್ ದನ್ ಝೀರೋ ಯಾಕಂದ್ರೆ ಕಾಸ್ ಝೀರೋ ಇನ ವ್ಯಾಲ್ಯೂ ಒನ್ ಕಾಸ್ ಝೀರೋ ಇನ ವ್ಯಾಲ್ಯೂ ಒನ್ ಆಗಿರೋದ್ರಿಂದ ಕ್ಲಿಯರ್ಲಿ
ಈ ವ್ಯಾಲ್ಯೂ ಗ್ರೇಟರ್ ದನ್ ಜೀರೋನೇ ಇರಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಇಂಟು ಒನ್ ಮೈನಸ್ ಕಾಸ್ ಎಕ್ಸ್ ಗ್ರೇಟರ್ ದನ್ ಜೀರೋ, ವಿಚ್ ಇಸ್ ನಥಿಂಗ್ ಬಟ್ ಆಪ್ಷನ್ ಸಿ, ದ ಹೈಪರ್ಬೋಲಿಕ್ ಆಗುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟ್. ಇಷ್ಟು ಓಡಿಇ ಮತ್ತು ಪಿ ಡಿ ಇಲ್ಲಿ ಕೇಳಿರೋ ಕ್ವಶನ್ಸ್ನ ನಿಮ್ಮಿಂದ ಡಿಸ್ಕಸ್ ಮಾಡಿರೋದು. ನೆಕ್ಸ್ಟ್ ರಿಯಲ್ ಅನಾಲಿಸಿಸ್ ಅಲ್ಲಿ ಕೇಳಿರೋ ಕ್ವಶನ್ಸ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಬೈ.